ಕೊರೋನಾದಿಂದಾಗಿ ಚಂದನ ವನದಲ್ಲಿ ಸಾವಿನ ಸುದ್ದಿಗಳೇ ಕಣ್ಮುಂದೆ ಬರ್ತಿದ್ವು. ಆದರೆ ಇದೀಗ ಒಂದು ಸಿಹಿಯ ವಿಚಾರವೂ ಬಂದಿದೆ. ಹೌದು, ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ನಿಂದ ಹೆಸರು ಮಾಡಿದ್ದ ನಿವೇದಿತಾ ಹಾಗೂ ಚಂದನ್ ಶೆಟ್ಟಿಯವರು ಈಗ ಸಿಹಿ ಸುದ್ದಿಯೊಂದನ್ನ ಕನ್ನಡಿಗರು ಹಾಗೂ ಚಂದನ ವನಕ್ಕೆ ತಿಳಿಸಿದ್ದಾರೆ. ಹೌದು, ಲಾಕ್ಡೌನ್ ಟೈಮ್ನಲ್ಲಿ ಬಹಳ ಸೈಲೆಂಟ್ ಆಗಿದ್ದ ಈ ಜೋಡಿ ಇದೀಗ ಸಿಹಿ ಸುದ್ದಿಯೊಂದನ್ನ ನೀಡಿದೆ. ಆ ಸಿಹಿ ಸುದ್ದಿ ಏನು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಚಂದನ್ ಶೆಟ್ಟಿ ಹಾಗೂ ಅವರ ರ್ಯಾಪ್ ಸಾಂಗ್ ಮತ್ತು ಮುತ್ತು ನಿವೇದಿತಾ ನಿಮಗೂ ಕೂಡ ಇಷ್ಟ ಅನ್ನೋದಾದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ವಿಡಿಯೋ ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ. ಏನಪ್ಪ ಅದು ಸಿಹಿ ಸುದ್ದಿ ಅಂದ್ರ? ಹೌದು, ಪ್ರೀತಿಸಿ ಮದುವೆಯಾದ ಈ ಜೋಡಿ ಇದೀಗ ಸಿಹಿ ಸುದ್ದಿಯೊಂದನ್ನ ನೀಡಿದ್ದಾರೆ. ಈ ಸುದ್ದಿಯನ್ನ ಕೇಳಿ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಚಂದನ್ ಶೆಟ್ಟಿಯವರ ಪತ್ನಿ ಮುತ್ತುಕೊಂಬೆ ನಿವೇದಿತಾ ಗರ್ಭಿಣಿಯಾಗಿದ್ದಾರೆ. ಈ ಸಿಹಿಯ ವಿಚಾರವನ್ನ ತಮ್ಮ ಅಭಿಮಾನಿಗಳಿಗೆ ತಿಳಿಸಿ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಈ ವಿಚಾರ ಕೇಳಿದ ಅನೇಕ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಅಭಿಮಾನಿಗಳು ಇವರಿಗೆ ಶುಭ ಹಾರೈಸಿದ್ದಾರೆ. ಜೊತೆಗೆ ಆಪ್ತರು ಕೂಡ ಇವರಿಗೆ ಶುಭಾಶಯಗಳ ಮಹಾಪೂರ್ವನ್ನೇ ಹರಿಸಿದ್ದಾರೆ. ಇನ್ನು ನಿವೇದಿತಾ ಗರ್ಭಿಣಿಯಾಗಿರುವ ವಿಚಾರ ಕೇಳಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಈ ಮೂಲಕ ಅಭಿಮಾನಿಗಳ ಮುಖದಲ್ಲಿ ಹಾಗೂ ಕುಟುಂಬದವರ ಮುಖದಲ್ಲಿ ನಗು ಮೂಡಿಸಿದ್ದು ಇವರು ಕೂಡ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನೀವು ಕೂಡ ಇವರಿಗೆ ಶುಭ ಹಾರೈಸಿ ತಪ್ಪದೇ ಕಮೆಂಟ್ ಮಾಡಿ.